ಸಾಂಬಾರ್ ರೊಟ್ಟಿ ತಿನ್ನಲ್ವಾ? ಸಾಂಬಾರ್ ರೊಟ್ಟಿಗೆ ಸಿಂಡಿಕೇಟ್ ಬ್ಯಾಂಕ್ ಅಲ್ಲಿ ಮ್ಯಾನೇಜರ್ ಇರ್ತಾರಲ್ಲ, ಸ್ಟೇಟ್ ಬ್ಯಾಂಕ್ ಅವರು ಆಂಧ್ರದವರು, ಸ್ಪೆಷಲ್ ಟೇಬಲ್ ಹಾಕಿ ಮತ್ತೆ ಅವ್ರು ಈ ಚಟ್ನಿಗಿಂತ ಸರ್ ಅವ್ರದ್ದೇ ಒಂದು ಚಟ್ನಿ ಮಾಡ್ಕೊಬರ್ತಾರ. ಅವ್ರು ದೋಸೆ ನಮ್ದೇ ದೋಸೆ ನಮ್ ಚಟ್ನಿ, ಅವ್ರ ಚಟ್ನಿ ಸೆಟ್ ಆಗಲ್ಲ ಅವ್ರಿಗೆ. ಹಾಯ್ ಎಲ್ರಿಗೂ ನಮಸ್ಕಾರ, ನಮ್ಮ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಒಂದು ಕಡೆ ತುಂಬ ಮಳೆ ಆಗ್ತಾ ಇದೆ. ಸೊ ಇಷ್ಟೊತ್ತಲ್ಲಿ ನಾನು ಬೆಳಗ್ಗೆಗೆ ಅಂತ ಬಂದಿದ್ದೆ. ಇದು ನ್ಯಾಷನಲ್ ಹೈವೇ 66. ಇಲ್ಲಿ ಬಂದಿರೋ ಉದ್ದೇಶ ಅಂತಂದರೆ, ನಮ್ಮ ಸರ್ ಒಬ್ಬರು ಈ ಜಾಗದಲ್ಲಿ ಒಂದು ಕಡೆ ಮೊಟ್ಟೆ ದೋಸೆ ಮಾಡ್ತಾರೆ. ಸೊ ಆ ದೋಸೆ ತುಂಬ ಚೆನ್ನಾಗಿರುತ್ತೆ, ತಿನ್ಕೊಂಡು ಬರೋಣ ಹೋಗೋಣ ಅಂತ ಅಂದರು. ಸೊ ಆ ಕಾರಣಕ್ಕಾಗಿ ನಾನು ಈ ಒಂದು ಜಾಗಕ್ಕೆ ಬಂದೆ. ಇಲ್ಲಿಂದ ನಿಮಗೆ ಆ ಕಡೆ ನೋಡಿ, ಆ ಕಡೆ ಮಯೂರ ಡಾಬಾ ಇದೆ. ಸೊ ಅಲ್ಲಿಂದ ಇಲ್ಲಿ ಒಂದು ಚಿಕ್ಕದಾದಂಥ ಕ್ಯಾಂಟೀನ್ ಇದೆ. ಇಲ್ಲಿ ಒಂದು ವಿಶೇಷ ಅಂತಂದರೆ, ತುಂಬ ರುಚಿಕಟ್ಟಾಗಿ ಮೊಟ್ಟೆ ದೋಸೆಯನ್ನು ಮಾಡ್ತಾರೆ. ಮತ್ತು ಇಲ್ಲಿ ವಾತಾವರಣ ಅಂತೂ ತುಂಬ ಚೆನ್ನಾಗಿದೆ, ಅಂದರೆ ಯಾವಾಗಲೂ ತಂಪಾಗಿರುವಂಥ ವಾತಾವರಣ. ಹಿಂದೆ ಪೂರ್ತಿಯಾಗಿ ಕಾಡು ಪ್ರದೇಶ ಇದೆ. ಇಲ್ಲಿ ಸ್ಪೆಷಲ್ ಸರ್ ಮೊಟ್ಟೆ ದೋಸೆ ಸರ್, ನಮ್ದು ಇದು ಉಂಟಲ್ರಿ, ನಮ್ಮ ರಿಸಿಪಿಲ್ ಆಕ್ಚುಲಿ ಆಂಧ್ರ ತಮಿಳ್ನಾಡು, ತಮಿಳ್ನಾಡು ಜಾಸ್ತಿ ಯೂಸ್ ಮಾಡ್ತಾರೆ. ಯಾಕಂದ್ರೆ ನಮ್ಗೆ ಜಾಸ್ತಿ ತಮಿಳ್ನಾಡಿಗೆ ಕೆಲವರು ಸರ್, ಅದಕ್ಕೋಸ್ಕರ ಮೊಟ್ಟೆ ದೋಸೆ. ಓ, ಈ ಇದೆಲ್ಲ ಬರ್ತದೆ, ಲಾರಿ ಎಲ್ಲ ಬರ್ತದೆ ಅಲ್ವಾ? ಓಕೆ ಓಕೆ. ಲೋಕಲ್ ನೈಟ್ ಎಲ್ಲ ಇರ್ತಾರ ಇಲ್ಲಿ ಸರ್? ಇಲ್ಲ, ನಾವು ನೈಟ್ ಇರಲ್ಲ, ಒಂದು ಬೆಳಿಗ್ಗೆ ಒಂದು ಸ್ಟಾರ್ಟ್ 6:00 ಸ್ಟಾರ್ಟ್ ಮಾಡ್ತೇವೆ, ಒಂದು ಗಂಟೆ ಕ್ಲೋಸ್ ಮಾಡ್ತೇವೆ, ಮತ್ತೆ 4 ಗಂಟೆ ಬಂದು ಸರ್ ಮತ್ತೆ ಸಿಂಪಲ್ ಎಗ್ ರೈಸ್ ಆಮ್ಲೆಟ್ ಎಲ್ಲ ಮಾಡ್ಕೊಡ್ತೇವೆ. ಹೌದು, ಒಂದು 7 ಗಂಟೆ. ತಮ್ಮ ಹೆಸರು ಸರ್? ಮಂಜುನಾಥ್ ನಾಯ್ಕಲ್ ಸರ್. ಮಂಜುನಾಥ್, ಇಲ್ಲೇ ಲೋಕಲ್ ಸ್ಥಳೀಯ? ಹೌದು. ದೋಸೆ ನಾರ್ಮಲ್ ಹಿಟ್ಟೆ ಅಲ್ಲ ಸರ್? ನಾರ್ಮಲ್ ಹಿಟ್ಟೆ. ಹೌದು, ಬಟ್ ಇಲ್ಲೆಲ್ಲೂ ಇಲ್ಲ ಇದು ಸರ್. ಇಲ್ಲಂದ್ರೆ ನಮ್ಮ ಬೆಳಕ ಸರ್, ಒಂದು ಇನ್ನೊಂದು ಮುಂದಿನ ಇಲ್ಲೊಂದು ಗಾಡಿ ಸರ್ ಮಾಡ್ತಾರ ಮಾಡ್ತಾರ ಅವರು. ಮತ್ತೆ ನಮ್ಮದು ಸರ್, ನಮ್ಮ ಕರ್ನಾಟಕ ರಿಸಿಪಿ ಅಂತ. ಅಂದ್ರೆ ನೀವು ಅಲ್ಲಿದ್ರ ಮುಂಚೆ ಅಥವಾ? ನಾವು ಸರ್ ಹುಬ್ಳಿಲಿ ಇದ್ರು, ಹುಬ್ಳಿಲಿ ಸಣ್ಣ ಹೋಟೆಲ್ ಎಲ್ಲ ಮಾಡ್ಕೊಂಡು. ಓಹೋ, ಇದೆಲ್ಲ ಗೊತ್ತು. ಅದಾಗೆಲ್ಲ ಮೈನಸ್ ಆಗ್ಬಿಟ್ರು. ಹಾ ಹಾ, ಮನೆ ಒಂದು ಬಿಟ್ರಿ ಮನೆ ಊರಿಗೆ ಬಂದ್ಬಿಟ್ರಿ. ಹೌದು, ಲಾಕ್ಡೌನ್ ಸುಮಾರು ಜನ ಮನೆ ಕಳಿಸ್ತಲ್ಲ. ಸರ್ ಇದು ನಾವು ಏನ್ ಮಾಡ್ತೇವೆ, ಮೊಟ್ಟೆ ಇದು ಮಾಡ್ತೇವೆ. ಹಾ ಹಾ, ತುಂಬಾ ದೊಡ್ಡ ದೋಸೆ ಅಲ್ಲ ಸರ್? ದೊಡ್ಡದು. ಸ್ವಲ್ಪ ಕೆಲ ಖಾರ ಗಿರೆಲ್ಲ ಹಾಕ್ತೇವೆ. ಆನಂತರ ನೀವು ಬೇಕಾದ್ರೆ ಉಳ್ಳಾಗಡ್ಡಿ ಬೇಕಾದ್ರೆ ಉಳ್ಳಾಗಡ್ಡಿ ಹಾಕ್ತೇವೆ. ಹಾಕೋಬಹುದು ಏನ್ ಬೇಕಾ ಹಾಕೋ. ಈ ಮೊಟ್ಟೆ ಹಾಕೋ, ಮೊಟ್ಟೆ ಹಾಕ್ತೇವೆ ಸರ್. ಪೆಪ್ಪರ್ ಹಾಕ್ತೇವೆ, ಪೆಪ್ಪರ್ ಪೌಡರ್ ಬೇಕಾ ಹಾಕ್ತೇವೆ. ಏನು ಏನು ಹೇಳಿದ್ರು ಚಾಯ್ಸ್ ಮಾಡಿ. ಹೌದಾ? ಓಕೆ ಓಕೆ ಓಕೆ. ಏನ್ ಬೇಕಾದ್ರೆ ಮಾಡಿಫೈ ಮಾಡು. ಒಂದೇನು ಸ್ವಲ್ಪ ಒಂದೇನು ಹಾಕೋ ಸರ್. ಇನ್ನು ಚೆನ್ನಾಗಿ ರುಚಿ ಬರ್ತದೆ. ಇದು ಲೈಕ್ ಮಸಾಲ ದೋಸೆ ಸೈಜ್ ಅಷ್ಟೇ ಇದೆ ಅಲ್ಲ ಸರ್? ಮಸಾಲ ದೋಸೆ ಅಂದ್ರೆ ಸ್ವಲ್ಪ ಹಾಲು ಎಲ್ಲ ಆಯ್ತು ಸೈಜ್ ಅದೇ ಇದೆ ಸರ್. ದೊಡ್ಡ ಮಳೆ ಆಗ್ತದೆ ಸರ್ ಇದು ಸ್ವಲ್ಪ ತವ ಸರ್, ಇಲ್ಲೊಂದು ಅದೇ ಸ್ವಲ್ಪ ಹಾಳಾಗ್ಬಿಟ್ಟು. ದೊಡ್ಡದ ಸರ್ ತವ? ತವನು ಸ್ವಲ್ಪ ಸ್ಪೆಷಲ್ ಆಗೇ ಇದೆ ಅಲ್ಲ ಸರ್? ಇದು ನಮ್ದು ಯಾವ್ದು ನಾಸ್ಟಿಕ್ ಸರ್? ಹೌದು, ಮಾಡ್ತೇವೆ. ಕರೆಕ್ಟ್ ಲೊಕೇಶನ್ ಏನು ಸರ್ ಇದು? ಮಯೂರ ಅಪೋಸಿಟ್ ಸರ್. ಮಯೂರ ಡಾಬಾ ಇದೆಯಾ? ಮಯೂರ ಡಾಬಾ ಅಪೋಸಿಟ್. ಮಯೂರ ಡಾಬಾ ಅಪೋಸಿಟ್ ಅಲ್ಲ? ಓಕೆ ಓಕೆ. ಹೈಸ್ಕೂಲ್ ಪಕ್ಕದಲ್ಲಿ ಸರ್? ಹೈಸ್ಕೂಲ್ ಪಕ್ಕ. ಮಳೆಗಾಲದಲ್ಲಿ ಸಖತ್ತಾಗಿರ್ತದೆ ಮಾತ್ರ. ಇದು ಮಸ ಇದು ಮೊಟ್ಟೆ ದೋಸೆ. ಮೊಟ್ಟೆ ದೋಸೆ, ಮೊಟ್ಟೆ ದೋಸೆ, ಎಗ್ ದೋಸೆ, ಎಗ್ ದೋಸೆ, ಮೊಟ್ಟೆ ದೋಸೆ, ಮೊಟ್ಟೆ ದೋಸೆ. ಕನ್ನಡ ಒಂದು ಇದು ಮಸಾಲ ದೋಸೆ ಸೈಜೇ ಇದೆ ಸೈಜ್. ವಿಶೇಷ ಅಂತಂದರೆ ಇಲ್ಲಿ ಮೇಲ್ಗಡೆ ಎಗ್ ಇದೆ, ಜೊತೆಗೆ ಒಂದಷ್ಟು ಈರುಳ್ಳಿ, ಜೊತೆಗೆ ಕೊತ್ತಂಬರಿ ಸೊಪ್ಪು ಇದೆ, ಮೆಣಸಿನ ಪೌಡ್ರು, ಮೆಣಸಿನ ಪೌಡ್ರು, ಪೆಪ್ಪರ್. ಲೈಕ್ ಈ ದೋಸೆಗೆ ಒಂದು ಕಾಯಿ ಚಟ್ನಿ ಅಂತ ಅನ್ಸುತ್ತಾ? ಕಾಯಿ ಚಟ್ನಿ, ಕಾಯಿ ಚಟ್ನಿ, ಕಾಯಿ ಚಟ್ನಿ. ಜೊತೆಗೆ ಇದೇನಿದು? ಇದು ಸಾಂಬಾರ್ ಬಾಜಿ ಸರ್. ಸಾಂಬಾರ್ ನೋಡೋಣ, ಈಗ ಟೇಸ್ಟ್ ಮಾಡೋಣ. ಇದು ನನಗೆ ಇವತ್ತಿನವರೆಗೂ ಇನ್ನೊಂದು ಮೊಟ್ಟೆ ದೋಸೆ, ಮೊಟ್ಟೆ ದೋಸೆ ಇದೆ ಅಂತ ಹೇಳೋದು ನನಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ. ಬಟ್ ಇವತ್ತು ನಮ್ಮ ಸರ್ ಪ್ರಕಾಶ್ ಅವರು ನಮ್ಮ ಜೊತೆ ಬಂದರು, ಮತ್ತು ನಿಮಗೆ ಇವತ್ತೊಂದು ವಿಶೇಷವಾದ ಖಾದ್ಯವನ್ನು ತಿನ್ನಿಸ್ತೀನಿ ಅಂತ ಹೇಳಿದ್ರು. ಈಗ ಅದನ್ನು ಟೇಸ್ಟ್ ಮಾಡಿ ನೋಡ್ತೀವಿ. ಚೆನ್ನಾಗಿದೆ, ಚೆನ್ನಾಗಿದೆ. ಫಸ್ಟ್ ಟೈಮ್ ನೀವು ತಿನ್ನೋದಲ್ಲ? ಫಸ್ಟ್ ಟೈಮ್. ಚೆನ್ನಾಗಿದೆ, ಅದ್ರಾಗ ಎರಡು ಸೇರ್ ಫ್ಲೇವರ್ ಬರ್ತಾ ಇದೆ ಸರ್. ನ್ಯಾಚುರಲ್ ಸರ್?
ಸರ್ ಏನು ಅದು ಸರ್ ಅದಕ್ಕೇನು ಪೌಡರ್ ಇಟ್ಟು ಹಾಕೋದು ಟೇಸ್ಟಿ ಪೌಡರ್ ಯಾವುದೂ ಇಲ್ಲ ನೇಚರ್ ಆರ್ಗಾನಿಕ್ ಆರ್ಗಾನಿಕ್ ಯಾವದೇ ಫುಡ್ ಇದ್ರು ಕೂಡ ಅದಕ್ಕೆ ಟೇಸ್ಟಿಂಗ್ ಪೌಡರ್ ಅನ್ನ ಬಳಸುದಿಲ್ಲ ಬಳಸಲ್ಲ 100% ನಮಗೆ ಒಳ್ಳೆಯ ಫುಡ್ ಅನ್ನ ಸಿಗ್ತದೆ. ನೀವು ರೆಗ್ಯುಲರ್? ನಾವು ಕೆಲವೊಂದ್ಸಲ ನಮಗೆ ಆಕ್ಚುಲಿ ಬೇಕಂತ ಹೇಳಿ ನಾವು ಇಲ್ಲೇ ಬರ್ತೇನೆ. ಮೊಟ್ಟೆ ದೋಸೆ ಅಂತ ಹೇಳ್ಕೊಂಡು ನನ್ನ ಮಗಗೆ ಆ್ಯಕ್ಚುಲಿ ತುಂಬ ಇಷ್ಟ ಅವನಿಗೆ. ನಾನೊಂದ್ಸಲ ಸುಮ್ಮನೆ ವಿಸಿಟ್ ಮಾಡಿದ್ವಿ ಇವತ್ತು, ಸುಮ್ಮನೆ ಬಂದಿದ್ದು. ಸುಮ್ಮನೆ ಬಂದಾಗ ನಮಗೆ ಮೊಟ್ಟೆ ದೋಸೆ ಸ್ಪೆಷಲ್ ಅಂತ ಹೇಳ್ಕೊಳ್ಳೆ ನನ್ನ ಮಗ ಟೇಸ್ಟ್ ಮಾಡ್ದೆ, ಅವ್ನು ತುಂಬ ಇಷ್ಟ ಆಯ್ತು. ಸಖತ್ ಕಾರ್ಕಾರವಾಗಿ ಚಟ್ನಿ ಅಂತೂ ಅದ್ಭುತವಾಗಿದೆ ಸರ್, ಸಾಂಬಾರು ಕೂಡ ಒಳ್ಳೆ ಟೇಸ್ಟ್ ಇದೆ, ಚಟ್ನಿ ಸೂಪರ್ ಆಗದ. ಥ್ಯಾಂಕ್ ಯು ಸರ್. ಸರ್ ನಾವು ಒಂದು 2 ಸಲ ಬಂದಿದ್ದೆ, ಬಟ್ ಇಲ್ಲಿ ಬಂದಿತ್ತಲ್ಲ ಸರ್. ಬಂದಿದ್ರಿ? ಹೌದು. ಸಾಂಬಾರು ರೊಟ್ಟಿ ತಿನ್ನಲ್ವಾ? ಸಾಂಬಾರು ರೊಟ್ಟಿಗೆ ಸಿಂಡಿಕೇಟ್ ಬ್ಯಾಂಕ್ ಅಲ್ಲಿ ಮ್ಯಾನೇಜರ್ ಇಲ್ಲ ಸರ್ ಇದ್ರಲ್ಲ, ಸರ್ ಅವ್ರು ಸ್ಟೇಟ್ ಬ್ಯಾಂಕ್ ಅವರು ಆಂಧ್ರದವರು. ಹೌದು ಸರ್. ಇಲ್ಲಿ ಬಂದು ಸ್ಪೆಷಲ್ ಆಗಿ ಟೇಬಲ್ ಹಾಕಿ ಮತ್ತೆ ಅವ್ರು ಈ ಚಟ್ನಿಗಿಂತ ಸರ್ ಅವ್ರದ್ದೇ ಒಂದು ಚಟ್ನಿ ಮಾಡ್ಕೊಬರ್ತಾರೆ ಅವ್ರು. ದೋಸೆ ನಮ್ದೇ ದೋಸೆ ನಮ್ ಚಟ್ನಿ, ಅವ್ರ ಚಟ್ನಿ ಸೆಟ್ ಆಗಲ್ಲ ಅವ್ರಿಗೆ. ಈ ವಾತಾವರಣ ಔಟ್ಡೋರ್ ಅಲ್ಲಿ ಸಕ್ಕತ್ ಆಗಿದೆ ಅಲ್ಲ. ಮಳೆ ಬಂದ್ರೆ ಸ್ವಲ್ಪ ಗರಿಯ ಸರ್, ಸರಿ ಮಾಡ್ಲಿಲ್ಲ ಸರಿ ಮಾಡಿ, ಬಟ್ ಬಾಕಿ ಟೈಮಲ್ಲಿ ಸ್ವಲ್ಪ ತಂಪಾಗಿರುತ್ತೆ ಈ ಜಾಗ, ಮರ ಗಿಡ ಎಲ್ಲ ಇದೆ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಬೆಳಗ್ಗೆ ಹತ್ತಿರದಲ್ಲಿರುವಂಥ ಗಣೇಶ್ ಕ್ಯಾಂಟೀನ್ ಇದು, ಲೈಕ್ ಮಯೂರ ಡಾಬಾ ಅಂತ ಒಂದಿದೆ. ಸೊ ಮಯೂರ ಡಾಬಾ ಎದುರುಗಡೆ ಇರುವಂಥ ಒಂದು ಕ್ಯಾಂಟೀನ್ ಇದು. ಇವತ್ತು ಇಲ್ಲಿ ಬಂದು ನಮ್ಮ ಪ್ರಕಾಶರು ಒಂದು ಮೊಟ್ಟೆ ದೋಸೆ ಬಗ್ಗೆ ಹೇಳಿದ್ರು, ಮತ್ತು ಆ ದೋಸೆ ತಿಂದದ್ದು ಆಯಿತು, ತುಂಬ ರುಚಿಕಟ್ಟಾಗಿದೆ. ಅದ್ರ ಜೊತೆಗೆ ಇದೊಂದು ಟೀ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.